ಇನ್ಸ್ಟಾಗ್ರಾಮ್ ಅಲ್ಲಿ ಸಪೋಸ್ ನೀವು ಇವಾಗ ನೋಡಿರ್ತೀರ ಏನಂತ ಹೇಗೆ ಒಂದ್ ಮಂತ್ ಗೆ 10 ಲಾಕ್ ಅರ್ನಿಂಗ್ಸ್ ಮಾಡ್ತಾ ಇದ್ರ ಲಕ್ಷ ಲಕ್ಷ ದುಡ್ಡು ಮಾಡಬಹುದು ಎಷ್ಟು ಒಂದ್ ತಿಂಗಳಿಗೆ 20 ಲಕ್ಷ 30 ಲಕ್ಷ ಎಲ್ಲ ಮಾಡ್ತಾರೆ ಈ ವಾಟ್ಸ್ಆಪ್ ನಂಬರ್ ಗೆ ಡಿಎಂ ಮಾಡಿ ಅದಾದ್ಮೇಲೆ ಅವರು ಎಂಎಲ್ಎಂ ಅಂತ ಗವರ್ನಮೆಂಟ್ ಗೆ ಎಲ್ಲೋ ಅವರು ಹೇಳೇ ಇಲ್ಲ ಬ್ರೋ ಈ ತರ ಸ್ಕ್ಯಾಮರ್ ಸಿಕ್ಕಾಕೊಂಡ್ಬಿಟ್ರೆ ಯಾವ್ದಾದ್ರು ಕೇಸ್ ಕೀಸ್ ಆಗ್ಬೋದು ಅಂತ ಕೇಳಿದ್ರೆ ಹಾಯ್ ಎಲ್ಲರಿಗೂ ನಮಸ್ಕಾರ ಎತ್ತು ನೋಡಿದ್ರಲ್ಲ ನಿಮ್ಗೆ ಬಿಸ್ಕುರ್ಕಲ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಇವನಪ್ಪ ತಲೆ ತಿನ್ನೋ ಸಿಕ್ಕಾಕೊಂಡ್ಬಿಟ್ಟ ನನಗೆ ಬಿಸ್ಗುರ್ಕುಲ್ ತುಂಬಾ ಜನರಿಗೆ ಇಷ್ಟ ಅಲ್ವಾ ಐ ಮೀನ್ ತುಂಬಾ ಜನರಿಗೆ ಯಾಕೆ ಇಷ್ಟ ಅಂದ್ರೆ ಅರ್ನಿಂಗ್ ಮಾಡೋದಕ್ಕೂ ಲಕ್ಷ ಲಕ್ಷ ದುಡ್ಡು ಮಾಡಬಹುದು ಎಷ್ಟು ಒಂದ್ ತಿಂಗಳಿಗೆ 20 ಲಕ್ಷ 30 ಲಕ್ಷ ಎಲ್ಲ ಮಾಡ್ತಾರೆ ಇಷ್ಟೊಂದು ಅನುಕೂಲ ಮಾಡ್ಕೊಂಡ ನಿಮ್ಮನ್ನ ದೇವರು ಚೆನ್ನಾಗಿಟ್ಟಿರ್ಲಿ ಗೋವಿಂದಣ್ಣ ನನಗೆ ಮನೆ ಸಿಕ್ತು ಅನ್ನೋಕ್ಕಿಂತ ನನ್ನ ಮಗಳಿಗೊಂದು ಆಶ್ರಯ ಸಿಕ್ತಲ್ಲ ಅದೇ ನನಗೆ ಸಮಾಧಾನ ನಾನಂತೂ ಮನೆ ತಗೊಂಡೇ ಬಿಟ್ಟಿದ್ದೀನಿ ಅಂತ ನಮ್ಮ ಯಜಮಾನಿ ಕಾಗದ ಬರೆದಿದ್ದೀನಿ ಹೌದಾ ಅವ್ರು ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ ಅಂತೂ ನಾನ್ ಚೀಟಿ ದುಡ್ಡು ಉಳಿಸಿದ್ದು ಇವತ್ತಿಗೆ ಸಾರ್ಥಕವಾಯ್ತು 1,000 20,000 ಒಂದ್ ಲಕ್ಷ ಎಲ್ಲ ಮಾಡೋರು ಇದಾರೆ ಅಂತ ಕೇಳಲ್ಪಟ್ಟೆ ಗುರು ನಾನು ಅದು ಸ್ಕ್ರೀನ್ ಶಾಟ್ ಹಾಕ್ತಿರ್ತಾರೆ ನೋಡಿಲ್ಲ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಇದು ಫೇಕ್ ರಿಯಲ್ ಅಂತ ಇವಡೆಲ್ಲ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಬಿಸ್ಗುರ್ಕುಲ್ ಬಗ್ಗೆ ಐಡಿಯಾ ಇರೋರೆ ವಿಡಿಯೋ ಕ್ಲಿಕ್ ಮಾಡಿರ್ತೀರಾ ಸ್ಕ್ಯಾಮರ್ ಎಲ್ಲ ಕೆಲವರು ಕೇಳಲ್ಪಟ್ಟಿರ್ತೀರ ಕೆಲವರು ಕೇಳಲ್ಪಟ್ಟಿರಲ್ಲ ಆಲ್ರೆಡಿ ಬಿಸ್ಗುರ್ಕುಲಲ್ಲಿ ಇಳಿದುಬಿಟ್ಟು ಮುಳುಗೋಗಿರ್ತೀರ ಅಂಡ್ ಅಗೇನ್ ಬಿಸ್ಗುರ್ಕುಲ್ ನೀವು ಅರ್ನಿಂಗ್ ಮಾಡ್ತಿರ್ತೀರಲ್ವಾ ನೀವು ಬೇಜಾರಾಗಿ ಯೋಚನೆ ಮಾಡ್ತಾ ಇರ್ತೀರ ಗುರು ನಾನು ಇಳಿದುಬಿಟ್ಟೆ ಯಾಕಾದ್ರೂ ಇಳಿದ್ನು ಅಂತಿದೆ ಅಂತ ನೀವು ಯೋಚನೆ ಮಾಡಿರ್ತೀರ ನನಗೆ ಗೊತ್ತು ಅಂಡ್ ಅಗೇನ್ ಕೆಲವರು ಇರಲ್ಲ ಅರ್ನಿಂಗ್ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಓಕೆನಾ ಹೇಗೆ ಅರ್ನಿಂಗ್ ಮಾಡಿದ್ದಾರೆ ಫುಲ್ ಡೀಟೇಲ್ ಆಗಿ ಪ್ರೊಸೀಜರ್ ಹೇಳ್ತೀನಿ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಪೋಸ್ ನೀವು ಇವಾಗ ನೋಡಿರ್ತೀರ ಏನಂತ ಹೇಗೆ ಒಂದ್ ಮಂತ್ ಗೆ 10 ಲಾಕ್ ಅಲ್ಲಿ ಅರ್ನಿಂಗ್ಸ್ ಮಾಡ್ತಾ ಇದ್ರ ಸೊ ನಿಮ್ಮ ಫ್ರೀ ಟೈಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಥವಾ ಸೋಶಿಯಲ್ ಮೀಡಿಯಾ ಯೂಸ್ ಮಾಡಿ ಹೇಗೆ ಹಣ ಸಂಪಾದನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವಾಟ್ಸ್ಆಪ್ ನಂಬರ್ ಗೆ ಡಿಎಂ ಮಾಡಿ ನಾನು ಗೈಡ್ ಮಾಡ್ತೇನೆ ಅಂಡ್ ನಿಮ್ಗೆ ಜಾಯಿನ್ ಆಗ್ಬೇಕು ಅಂತ ಅನ್ಸಿದ್ರೆ ಸೊ ನೀವು ನನ್ನ ರೆಫರಲ್ ಕೋಡ್ ಆಗಿರ್ಬೋದು ಇಲ್ಲ ವಾಟ್ಸ್ಆಪ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಜಾಯಿನ್ ಆಗ್ಬೋದು ನಾನು ಲಕ್ಷ ಅರ್ನ್ ಮಾಡಿದೆ ಹಾಗೆ ಹೇಗೆ ಅಂತ ಸ್ಕ್ರೀನ್ ಶಾಟ್ ಹಾಕ್ಬಿಡ್ತಾರೆ ಓಕೆನಾ ಲಕ್ಸುರಿ ಲೈಫ್ ಲಿವ್ ಮಾಡೋ ತರ ಒಂದು ವಿಡಿಯೋ ಮಾಡಿ ಹಾಕಿರ್ತಾರೆ ಐಫೋನ್ 13 ಪ್ರೋ ಮ್ಯಾಕ್ಸ್ 1.5 ಲಾಖ ಲ್ಯಾಪ್ಟಾಪ್ 13 ಲಾಖ ಕಿ ಗಾಡಿ ಕ್ರಿಪ್ಟೋ ಸ್ಟಾಕ್ಸ್ ಮೇ ಇನ್ವೆಸ್ಟ್ಮೆಂಟ್ಸ್ ಫ್ರೀ ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ ಆರ್ 50 ಲಾಖ ಸೇ ಭೀ ಜ್ಯಾದಾ ಕಿ ಅರ್ನಿಂಗ್ ಯೇ ಸಬ್ ಕೈಸೆ ಗಿಯಾ ಉಸಿ ಕೆ ಲಿಯೆ ತೋ ವಿಡಿಯೋ ಬನಾಯಾ ಮೇರಿ ಜಾನ್ ಅಂಡ್ ಅಗೇನ್ ಲಾಸ್ಟ್ ಏನ್ ಹೇಳ್ತಾರೆ ನೀವು 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 ಕೂಡ ಅರ್ನ್ ಮಾಡ್ಬೇಕಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮನಿ ಅಥವಾ ಅರ್ನ್ ಏನೋ ಒಂದು ವರ್ಡ್ ಓಕೆನಾ ದುಡ್ಡು ಮಾಡು ಅಥವಾ ಏನೋ ಒಂದು ವರ್ಡ್ ಆಗ್ಬಿಟ್ಟು ಕಮೆಂಟ್ ಮಾಡಿ ಅಂತಾರೆ ಕಮೆಂಟ್ ಮಾಡಿದಾಗ ನಿಮ್ಗೆ ಒಂದು ರಿಪ್ಲೈ ಮಾಡ್ತಾರೆ ಏನಂತ ವಾಟ್ಸಪ್ ನಂಬರ್ ಕಳಿಸ್ತಾರೆ ಸೊ ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಹಾಗೆ ಹೇಗೆ ಅಂತ ಒಂದು ವಾಟ್ಸಪ್ ನಂಬರ್ ರಿಪ್ಲೈ ಕೊಟ್ಟಿರ್ತಾರೆ ಓಕೆನಾ ನಿಮಗೂ ಆಗಿರುತ್ತೆ ನೀವು ಈ ಸ್ಕ್ಯಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಓಕೆನಾ ಸೊ ಆ ವಾಟ್ಸಪ್ ನಂಬರ್ ನಾನು ಸ್ಟಾರ್ಟಿಂಗಲ್ಲಿ ಹೋಗಿದ್ದೀನಿ ಓಕೆನಾ ಅವರು ತೋರಿಸಲ್ಲ ಬಿಸ್ಗುರುಕುಲ್ ಅದು ಪ್ಲಾಟ್ಫಾರ್ಮ್ ಅಂತ ಓಕೆನಾ ಬಿಸ್ಗುರುಕುಲ್ ಬಗ್ಗೆ ಐಡಿಯಾ ಇದ್ರೂ ಕೆಲವ್ರಿಗೆ ಅವ್ರು ತೋರಿಸಲ್ಲ ಬಿಸ್ಗುರುಕುಲ್ ಪ್ಲಾಟ್ಫಾರ್ಮ್ ಅಂತ ಇದ್ರೆ ರೆಫರಲ್ಲು ಅಫ್ಲೇಟ್ ಮಾರ್ಕೆಟಿಂಗು ನೆಟ್ವರ್ಕ್ ಮಾರ್ಕೆಟಿಂಗು ಅಂತೆಲ್ಲ ತೋರಿಸಲ್ಲ ಅಂಡಗೇನು ಇದು ಅಫ್ಲೇಟ್ ಮಾರ್ಕೆಟಿಂಗ್ ಅಲ್ಲ ಅಫ್ಲೇಟ್ ಮಾರ್ಕೆಟಿಂಗ್ ಹೆಸರು ಎತ್ತಬಾರ್ದು ಅಫ್ಲೇಟ್ ಮಾರ್ಕೆಟಿಂಗೇ ಬೇರೆ ಓಕೆನಾ ಇದು ನೆಟ್ವರ್ಕ್ ಮಾರ್ಕೆಟಿಂಗು ಆದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಅಂತಲೇ ತೋರಿಸ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅವ್ರ ಅರ್ನಿಂಗ್ಸ್ನ ತೋರಿಸ್ಬಿಟ್ಟು ನಿಮ್ಮನ್ನು ಡೈವರ್ಟ್ ಮಾಡ್ತಿರ್ತಾರೆ ನಮ್ಮನ್ನು ಮೋಸ ಮಾಡ್ತಿರ್ತಾರೆ ಅಂಡ್ ಅಗೇನ್ ನಾವು ಟ್ರ್ಯಾಪ್ ಒಳಗೆ ಬಿದ್ದುಬಿಟ್ಟು ಏನಪ್ಪ ಇದು ಅಂತ ಐ ಮೀನ್ ನಾನೇ ಹೇಳ್ತಿರೋದು ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿರೋದು ನಾನೇ ರಿಪ್ಲೈ ಮಾಡಿ ಓಕೆನಾ ಡಿ ಎಂ ಮಾಡಿದ್ದೀನಿ ಓಕೆನಾ ಏನು ಅಂತಾರಲ್ಲ ಯಾರ್ದೋ ಮದುವೆಯಲ್ಲಿ ಉಂಡವನೇ ಜಾಣ ಅಂತ ಓಕೆನಾ ನನ್ನ ಫ್ರೆಂಡು ಓಕೆ ಅವನು ಜಾಸ್ತಿ ಯಾವುದು ಇದ್ರು ಇಂಟ್ರೆಸ್ಟ್ ತೋರ್ಸಲ್ಲ ಅಂಡ್ ಅಗೇನ್ ಅವನು ಕೂಡ ರಿಪ್ಲೈ ಮಾಡಿ ಮೆಸೇಜ್ ಮಾಡಿ ಟ್ರೈ ಎಲ್ಲ ಮಾಡಿದ್ದಾನೆ ಅಂಡ್ ಅಗೇನ್ ಇನ್ವೆಸ್ಟ್ ಮಾಡಬೇಕು ಅನ್ನೋ ರೀಸನ್ಗೋಸ್ಕರ ಅವನು ಸ್ಟಾಪ್ ಮಾಡ್ಬಿಟ್ಟ ನಾನು ಅಷ್ಟೇ ಸೇಮ್ ಅದೇ ಇನ್ವೆಸ್ಟ್ ಮಾಡ್ಬೇಕು ಅನ್ನೋ ರೀಸನ್ಗೆ ನಾನು ಹೋಗಲಿಲ್ಲ ನನಗೆ ಗೊತ್ತಾಯಿತು ಓಕೆನಾ ಏನು ಮಾಡ್ತಾರೆ ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತಾರೆ ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿ ಅಂದಮೇಲೆ ಮೆಸೇಜ್ ಮಾಡಿದ್ರೆ ಒಂದು 1 ಅವರ್ ವಿಡಿಯೋ ಕಳಿಸ್ತಾರೆ 1 ಅವರ್ ವಿಡಿಯೋ ಕಳಿಸ್ಬಿಟ್ಟು ಲಿಸ್ಟಾಗಿ ಒಂದು ಇದು ಕಳಿಸ್ತಾರೆ ಏನದು ಇನ್ಫಾರ್ಮೇಷನ್ ಕಳಿಸ್ತಾರೆ ಇನ್ಫಾರ್ಮೇಷನ್ ಅಲ್ಲಿ ಹಿಂಗಿರುತ್ತೆ ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಲ್ಲಾಂದ್ರೆ ನಾನೇನು ನಿನ್ನ ಮಾತಾಡಲ್ಲ ಐ ಮೀನ್ ವಿಡಿಯೋನ ಕಂಪ್ಲೀಟಾಗಿ ನೋಡಿದ ಮೇಲೆ ಮಾತ್ರನೇ ಹತ್ರ ಮೆಸೇಜ್ ಮಾಡೋಕೆ ಸ್ಟಾರ್ಟ್ ಮಾಡಿ ಹೌದು ಸರ್ ದಯವಿಟ್ಟು ಸರ್ ಓಕೆನಾ ಆವಾಗಲೇ ನಾನು ನಿಮಗೆ ಅರ್ನಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಕೊಳಕ್ಕಾಗೋದು ಅಂತ ಒಂದು 1 ಅವರ್ ಅರ್ಧ ಗಂಟೆ ವೆಬಿನಾರ್ ಕಳಿಸ್ತಾರೆ ಆ್ಯಂಡ್ ಅಗೇನ್ ಅದು ವೆಬಿನಾರ್ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಇರುತ್ತಾ ಕನ್ನಡ ಲ್ಯಾಂಗ್ವೇಜಲ್ಲಿ ಅಂತೂ ಇರೋದಿಲ್ಲ ಪಕ್ಕ ಇಂಗ್ಲೀಷೋ ಹಿಂದಿನೋ ಇರುತ್ತೆ ಮ್ಯಾಕ್ಸಿಮಮ್ ಅವರು ಅತಿ ಹಿಂದಿ ವಿಡಿಯೋನೇ ಫಸ್ಟ್ ಎತ್ತಿ ಕಳಿಸ್ಬಿಡ್ತಾರೆ ಆಯಿತಾ ಹಿಂದಿ ವಿಡಿಯೋ ನಮ್ಗೆ ಅರ್ಥ ಆಗಲ್ಲ ಅಂತ ಅಂದಮೇಲೆ ಇಂಗ್ಲೀಷ್ ಕಳಿಸ್ತಾರೆ ಕನ್ನಡ ವಿಡಿಯೋಸ್ ಇರ್ಬೋದೇನೋ ಮೋಸ್ಟ್ಲಿ ಕನ್ನಡ ವಿಡಿಯೋಸು ಅಷ್ಟೊಂದು ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಕನ್ನಡ ವಯಸ್ಸು ಯಾರೂ ಕಳಿಸಿಲ್ಲ ನನಗೆ ಏನು ಮಾಡ್ತಾರೆ ಅಂದರೆ ಆ ವೆಬಿನಾರ್ ನೋಡಿ ಅವಾಗವರೆಗೂ ನಾನು ಏನು ರಿಪ್ಲೈ ಮಾಡಬೇಡಿ ಮೆಸೇಜ್ ಮಾಡಬೇಡಿ ಅಂತ ನನಗೆ ಕಳಿಸಿರೋದು ಬೇರೆಯವ್ರಿಗೆ ಹೆಂಗೆ ಕಳಿಸ್ತಾರೋ ಗೊತ್ತಿಲ್ಲ ಅದು ಒಬ್ಬೊಬ್ಬರಂತೂ
ಅವರು ನಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಡಿ ಎಂ ಮಾಡಿಸ್ಕೊತಾರೆ. ಒಬ್ಬೊಬ್ರು ಡೈರೆಕ್ಟಾಗಿ ನಮಗೆ ಮೆಸೇಜ್ ಮಾಡ್ಬಿಟ್ಟು ಅಂದರೆ ನಮ್ಮ ನಂಬರ್ ಹಿಂಗಿಂದನೂ ಸಂಪಾದನೆ ಮಾಡು ಮಾಡಿ ಡೈರೆಕ್ಟಾಗಿ ನಮಗೆ ಇದು ಮಾಡ್ತಾರೆ. ಹಾಯ್ ನಿನಗೆ ಮೆಸೇಜ್ ಮಾಡಿ ಹಾಗೆ ಹೀಗೆ ಬ್ರೋ ಇಷ್ಟು ಇನ್ವೆಸ್ಟ್ ಮಾಡ್ರೆ ಸಾಕು ಹಾಗೆ ಹೇಗೆ ಅಂತ. ಸೊ ಬೇಸಿಕಲಿ ಇವ್ರು ಏನು ಮಾಡ್ತಾರೆ ಅಂದರೆ ಆ ವೆಬಿನಾರಲ್ಲಿ ಏನು ಹೇಳ್ತಾರೆ, ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ಆ ಮಾರ್ಕೆಟಿಂಗ್ ಅಲ್ಲ, ಜಸ್ಟ್ ನೀವು ಏನು ಮಾಡ್ತೀರಾ ಅಂದರೆ ಇಲ್ಲಿ ಈ ಬಿಸ್ಗೂರ್ಕಲ್ ಪ್ಲಾಟ್ಫಾರ್ಮಲ್ಲಿ ಕೋರ್ಸ್ ಇರುತ್ತೆ ಅಂತ ಕೇಳಿದ್ರೆ ಆ ಕೋರ್ಸ್ ಇರುತ್ತಲ್ವ ಆ ಕೋರ್ಸ್ಗೆ ಇಷ್ಟು ಪ್ರೈಸ್ ಅಂತಿರುತ್ತೆ. ಅದಾದ ನಂತರ ಆ ಕೋರ್ಸ್ನ ನಿಮಗೂ ಕೂಡ ಪರ್ಚೇಸ್ ಮಾಡೋಕ್ಕೆ ಹೇಳ್ತಾರೆ. ಆ ಕೋರ್ಸ್ನ ನೀವು ಪರ್ಚೇಸ್ ಮಾಡಿದ್ಮೇಲೆ ಕೆಲವು ದಿವಸಗಳಾದಮೇಲೆ ನಿಮಗೂ ಕೂಡ ಅದೇ ಕೋರ್ಸ್ನ ಸೇಲ್ ಮಾಡಿ ಕಂತಾರೆ. ಓಕೆನಾ, ಇವಾಗ ಅದು ಲೆಕ್ಕ ನೋಡ್ಕೊಂಡ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಲೆಕ್ಕನೇ ಬರುತ್ತೆ. ನೀವು ಎಷ್ಟು ಕೋರ್ಸ್ನ ಸೇಲ್ ಮಾಡ್ತೀರೋ ನೀವು ಅಷ್ಟು ಹಣನ ಅರ್ನ್ ಮಾಡ್ಕೋ ಅಂತ ಅವ್ರು ನಿಮ್ಗೆ ಹೇಳ್ತಾರೆ. ಗುರು, ಇವಾಗ ಹೆಂಗೆ ಹಣನ ಅರ್ನ್ ಮಾಡ್ಕೊಳ್ಳೋದು, ನಾನು ಎಲ್ಲಿಂದ ಜನರನ್ನ ತೊಗೊಂಬನ್ನಿ ಅಂದರೆ ಬೇರೆಯವ್ರನ್ನೆಲ್ಲ ಎಲ್ಲಿಂದ ಕರ್ಕೊಂಬನ್ನಿ ಅಂತ ಕೇಳಿದ್ರೆ ಅವರು ಇದನ್ನೇ ಹೇಳೋದು. ನೀವು ಇನ್ಸ್ಟಾಗ್ರಾಮಲ್ಲೇ ವಿಡಿಯೋ ನೋಡಿದಲ್ವಾ, ಸೊ ಅದೇ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ಕೊಂಡು ನೀವು ಕೂಡ ಇದೇ ಥರ ಅವ್ರು ಮಾಡಿದ್ದಾರೆ ರೀಲ್ಸ್ ಮಾಡಿಬಿಟ್ಟು ನೀವು ಕೂಡ ಇನ್ನೊಬ್ಬರನ್ನ ನಾಲ್ಕು ಜನ ತಿರ್ಗಾ ನೀವು ಬಕ್ರಾ ಮಾಡಿ ಆ ನಾಲ್ಕು ಜನ ತಿರ್ಗಾ ನಿಮ್ಮ ಮಾತು ಕೇಳಿ ನೀವು ಕೂಡ ಅದೇ ಥರ ನಿಮಗೆ ಮಾಡಿಸ್ಲಿಕ್ಕೆ ಹೇಳ್ತಾರೆ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ನನಗೆ ಪರ್ಸ್ನಲಾಗಿ ತುಂಬ ಜನ ನನ್ನ ಫಾಲೋವರ್ಸು ಎಲ್ಲರದನ್ನು ತುಂಬ ಜನ ಡಿ ಎಮ್ ಮಾಡಿ ಕೇಳ್ತಾರೆ, ಎಲ್ಲರೂ ಪ್ರಮೋಟ್ ಮಾಡ್ಕೊಡ್ತೀರಾ, ಪೇಯ್ಡ್ ಪ್ರಮೋಷನ್ ಮಾಡ್ಕೊಡ್ತೀರ, ಏನು ಪ್ರಮೋಷನ್ನು, ಬಿಸ್ಗುರುಗಳ ಪ್ರಮೋಷನ್, ನೀವು ಆಲ್ರೆಡಿ ನೋಡಿರ್ತೀರಿ ಇನ್ಫ್ಲುಯೆನ್ಸರ್ಸು, ನಾವು ಇವ್ರನ್ನ ಡಿ ಎಮ್ ಮಾಡಿ ನಿಮಗೆ ಹೇಗೆ ಹಣ ಏನು ಮಾಡೋದು ಅಂತ ಹೇಳ್ಕೊಡ್ತಾರೆ ಅಂತ ತುಂಬ ಜನ ಆಲ್ರೆಡಿ ವೀಡಿಯೋಸ್ ಮಾಡಿರ್ತಾರೆ. ಅದರಲ್ಲಿ ಕೆಲವರಂತೂ ಪ್ರಮೋಟ್ ಮಾಡಿ ಪ್ರಮೋಟ್ ಮಾಡಿ ಅಂತ ತುಂಬ ಜನ ಮೆಸೇಜ್ ಮಾಡ್ತಿರ್ತಾರೆ. ಸೊ ನಾನು ತುಂಬ ಜನ ಪ್ರಮೋಟ್ ಮಾಡಿಲ್ಲ, ಬಿಕಾಸ್ ಅವ್ರಿಗೂ ಗೊತ್ತಿರಲ್ಲ. ಓಕೆನಾ, ಯಾಕಂದರೆ ಅವರು ಒಂದು ವ್ಯಕ್ತಿಮೇ, ಅದಾದ ನಂತರ ವೀಡಿಯೋ ನೋಡಿ ತಿರ್ಗಾ ಅದರಲ್ಲಿ ಹೋಗಿ ತಿರ್ಗಾ ಬೀಳೋರು ಇನ್ನೊಬ್ರು ಒಂದು ವ್ಯಕ್ತಿನೇ. ಬೇಸಿಕಲಿ ಯೋಚನೆ ಮಾಡಿ, ಬಿಸ್ಗುರು ಕೊಲವನ್ನು ಸುಮ್ಮನೆ ಕೂತ್ಕೊಂಡು ದುಡ್ಕೊತಾವನೆ, ನೀವೆಲ್ಲ ಒಂದು ವಿಕ್ಟಿಮ್ ಆಗಿ ಅವನಿದ್ರಲ್ಲಿ ಹೋಗ್ತಾ ಇದ್ದೀರ. ಅದ್ರ ಬಿಟ್ಟು ನೀವೇನಾದರೂ ಓನಾಗಿ ಮಾಡ್ಕೋಬೋದಲ್ವಾ. ನಾರ್ಮಲಾಗಿ ಇವಾಗ ನಿಮ್ಮದೇನಾದ್ರೂ ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅದನ್ನ ನೀವು ಇನ್ಸ್ಟಾಗ್ರಾಮಲ್ಲಿ ಹಾಕಿ ಪ್ರಮೋಟ್ ಮಾಡೋದಕ್ಕೆ ಹೆಂಗಿದೆ ಆಯಿತಾ. ಬಿಸ್ಗುರುಕುಲ್ ಅನ್ನೋದು ಅದೊಂಥರ ಸ್ಕ್ಯಾಮ್ ಥರನೂ ಐತೆ. ಇನ್ನೊಬ್ಬರಿಗೆ ಅವನ ಕೈಲ ದುಡ್ಡು ಬಿಸ್ಗುರುಕುಲ್ ಅವನಿಗೆ ದುಡ್ಡು ಕೊಡೋದು, ನೀವು ಇದು ದುಡ್ಡು ಮಾಡೋದ್ರಲ್ಲಿ ಎಷ್ಟು ವ್ಯತ್ಯಾಸ ಐತೆ. ಫಾರ್ ಎಕ್ಸಾಂಪಲ್ ನೀವೇ ನೋಡ್ಕೊಳ್ಳಿ, ಬಿಸ್ಗುರುಕುಲ್ ಕಮಿಷನ್ ಹೆಂಗಂದ್ರೆ ಇವಾಗ ಕೋರ್ಸ್ 20,000 ಇದೆ ಅಂದ್ಕೊಳ್ಳಿ, ಆ ಕೋರ್ಸ್ 20,000 ಅಂದರೆ ಆಯಿತಾ 10,000 ರುಪೀಸ್ ನಿಮ್ಮ ಕಮಿಷನ್ ಬರುತ್ತೆ, 10,000 ರುಪೀಸ್ ಬಿಸ್ಗುರುಕುಲ್ ಅಂತ ಅಂತಾನೆ. ಇಲ್ಲಿ ಕಷ್ಟ ನೀವು ಪಡ್ತಾರೆ, ಬಿಸ್ಗುರುಕುಲ್ ಅನ್ನು ಪ್ರಾಫಿಟ್ ತೊಗೊತಾನೆ, ಅದನ್ನೇ ನಾನು ಹೇಳ್ತಿರೋದು. ಸೊ ನಿಮ್ಮದು ಏನಾದರೂ ಓನಾಗಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟೋ ಪ್ರಾಫಿಟ್ ಬೆನಿಫಿಟ್ ಆಗ್ಬೋದು, ಅದೇ ಇದನ್ನ ನಿಮ್ಮ ಓನಾಗಿ ಮಾಡಿ. ಹಂಡಾಗೆ ಈ ಟಾಪಿಕ್ ಬಗ್ಗೆ ಕನ್ನಡದಲ್ಲಿ ಒಂದೇ ಒಂದು ವಿಡಿಯೋನ ಇರೋದು, ಹಂಡಾಗೆ ನಾವು ವಿಡಿಯೋಗೆ ಅಷ್ಟೊಂದು ವ್ಯೂಸೂ ಇಲ್ಲ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿಬಿಟ್ಟು ನೀವು ಕೂಡ ಅವೇರ್ ಮಾಡಿ. ಓಕೆನಾ, ಇದು ಸ್ಕ್ಯಾಮ್ ಎಲ್ಲ ಇಲ್ಲ, ಗೌರ್ಮೆಂಟ್ ಅಪ್ರೂವಲ್ ಆಗಿದೆ, ರಿಜಿಸ್ಟರ್ ಎಲ್ಲ ಆಗಿದೆ, ಜಿ ಎಸ್ ಟಿ ಸರ್ಟಿಫಿಕೇಟ್ ಇದೆ ಅಂತೆಲ್ಲ ನಿಮಗೆ ತೋರಿಸ್ಕೋಬೋದು. ಬಟ್ ರಿಯಾಲಿಟಿ ಏನಂದರೆ ಅವ್ರು ಗೌರ್ಮೆಂಟ್ ಅಪ್ರೂವ್ ಏನು ಮಾಡಿಲ್ಲ. ನಾರ್ಮಲಾಗಿ ಒಂದು ಮನುಷ್ಯ ನಾರ್ಮಲಾಗಿ ನಾನೇ ಒಂದು ಪ್ರೈವೇಟ್ ಕಂಪ್ನಿನ ಸ್ಟಾರ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದು. ಹಂಗೆ ರಿಜಿಸ್ಟರ್ ಮಾಡಿದ್ದಾರೆ, ಅದಾದ ನಂತರ ಒಂದು ಜಿ ಎಸ್ ಟಿ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ, ಅದಾದಮೇಲೆ ಅವ್ರು ಎಮ್ ಎಲ್ ಎಮ್ ಅಂತ ಗೌರ್ಮೆಂಟ್ಗೆ ಎಲ್ಲೂ ಅವ್ರು ಹೇಳೇ ಇಲ್ಲ. ಸಪ್ಲೈ ಸರ್ವಿಸಸ್, ಗೂಡ್ಸ್ ಅದರ ರಿಟೇಲ್ ಸರ್ವಿಸಸ್ನ ಸೇಲ್ ಮಾಡ್ತೀವಿ ಅಂತ ಮಾತ್ರ ಹೇಳ್ಕೊಂಡಿರೋದಿಲ್ಲ, ಪ್ರೂಫ್ ಐತೆ ನೋಡಿ. ಇಲ್ಲಿ ಬರೋ ಈ ಥರ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಬಿಟ್ರೆ ಯಾವ್ದಾದ್ರು ಕೇಸ್ ಗೀಸ್ ಆಗ್ಬೋದು ಅಂತ ಕೇಳಿದ್ರೆ ಕೇಸ್ ಆಗ್ಬೋದು, ಟೆನ್ಷನ್ ತೊಗೋಬೇಡ್ರಿ. ನಿಮಗೆ ಡಿ ಎಮ್ ಮಾಡಿರ್ತಾರಲ್ಲ, ಸೊ ಡೀಟೇಲ್ಸ್ನೆಲ್ಲ ಇಟ್ಕೊಂಬಿಟ್ಟು, ಸೊ ವಾಟ್ಸಪ್ ಮೆಸೇಜಸ್ ಆಗಲಿ, ಸೊ ಇಷ್ಟು ಅರ್ನ್ ಮಾಡ್ಬೇಕಂದ್ರೆ ಇಷ್ಟು ದುಡ್ಡು ಮಾಡಬೇಕು ಡಿ ಎಮ್ ಮಾಡಿ ಅಂತೆಲ್ಲ ಈ ವಿಡಿಯೋಸ್ ಹಾಕಿರೋದಲ್ಲ, ಸೊ ಪ್ರೂಫ್ನೆಲ್ಲ ಇಟ್ಕೊಂಡು ನೀವು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಫೈಲ್ ಮಾಡ್ಬೋದು. ಅಕಸ್ಮಾತ್ ಪೊಲೀಸವ್ರು ಏನಾದರೂ ಕಂಪ್ಲೇಂಟ್ ತೊಗೊಂಡಿಲ್ಲ ಅಂದರೆ ನೀವು ಕೋರ್ಟಲ್ಲಿ ಡೈರೆಕ್ಟಾಗಿ ಹೋಗಿ ಕೇಸ್ ಫೈಲ್ ಮಾಡಿದ್ರೆ ಕೋರ್ಟ್ ಅವ್ರು ಆ್ಯಕ್ಷನ್ ತೊಗೊಂಡೇ ತೊಗೊತಾರೆ. ಆ್ಯಂಡ್ ಅಗೇನ್ ಇದಕ್ಕೆ 2 ಸೆಕ್ಷನ್ ಇದೆ, ಸೆಕ್ಷನ್ 420, ಸೊ 420 ಥರನೇ ಹೆಸರೇ ಎಲ್ಲ ಹಂಗೆ ಐತೆ, ಸೆಕ್ಷನ್ 420 ಮತ್ತು 406, ಈ 2 ಸೆಕ್ಷನ್ ಯೂಸ್ ಮಾಡಿಕೊಂಡು ನೀವು ಕೇಸ್ ಹಾಕ್ಬೋದು. ಆ್ಯಂಡ್ ಅಗೇನ್ ಇದು ಎಮ್ ಎಲ್ ಎಮ್ ಅನ್ನೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಒಂಥರ ಸ್ಕ್ಯಾಮ್ ಥರನೇ, ನೀವು ಈ ಥರ ಸ್ಕ್ಯಾಮಲ್ಲಿ ಸಿಕ್ಕಾಕೋಬಾರ್ದು. ಸೊ ತುಂಬ ಜನರಿಗೆ ಇವಿಡನ್ನು ಶೇರ್ ಮಾಡಿ. ಆ್ಯಂಡ್ ಅಗೇನ್ ತುಂಬ ಜನರು ಮನಿ ಅರ್ನ್ ಮಾಡಬೇಕು ಹಾಗೆ ಹೇಗೆ ಅಂತ ಯೋಚನೆ ಮಾಡಿ ಸ್ಕ್ಯಾಮಲ್ಲಿ ಬಿದ್ದೋಗ್ತಿರ್ತಾರೆ. ನೀವು ಜೆನ್ಯೂನಾಗೆ ಮನಿ ಅರ್ನ್ ಮಾಡಬೇಕಂದ್ರೆ ತುಂಬ ವೇಸಿದೆ. ಸೊ ನಂತರ ಯೂಟ್ಯೂಬಲ್ಲಿ ಕಂಟೆಂಟ್ ಮಾಡಿ. ಓಕೆನಾ, ಕಂಟೆಂಟ್ ಇಲ್ಲ, ವ್ಲಾಗ್ಸ್ ಮಾಡಿ ಗುರು. ವ್ಲಾಗ್ಸ್ ಎಷ್ಟು ಜನ ನೋಡ್ತಾರೆ, ಸೊ ವ್ಲಾಗ್ಸು ನೋಡಿ. ಓಕೆನಾ, ವ್ಲಾಗ್ಸ್ ಮಾಡ್ಬೋದು. ಓಕೆನಾ, ನಿಂಗೆ ಬೈಕ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಬೈಕ್ ವೀಡಿಯೋಸ್ ಮಾಡ್ಬೋದು, ಏನೇನೋ ಯೂಟ್ಯೂಬಲ್ಲಿ. ಓಕೆನಾ, ಮನೆಯಿಂದನೇ ದುಡ್ಡು ಮಾಡಬೇಕಂದ್ರೆ ಇದೇ ವೇಸ್ಟ್ ನಾನು ಹೇಳ್ತಿರೋದು. ಇನ್ಸ್ಟಾಗ್ರಾಮಲ್ಲಿ ನೀವು ವೀಡಿಯೋಸ್ ಹಾಕಿ ಫೇಮಸ್ ಆಗಿ, ಸೊ ಅದರಲ್ಲೂ ಕೂಡ ಬ್ರ್ಯಾಂಡ್ ಪ್ರಮೋಷನ್ಸಿಂದ ನೀವು ಕೂಡ ಅಲ್ಲಿ ಕೂಡ ಅರ್ನ್ ಮಾಡ್ಕೋಬೋದು. ಸೊ ಎಫರ್ಟ್ ಹಾಕಿದ್ರೆ ಅಲ್ಲಿ ಯಾರೂ ದುಡ್ಡು ಕೊಡಲ್ಲ. ಓಕೆನಾ, ಸೊ ಕಷ್ಟಪಡಲೇಬೇಕು, ವರ್ಕ್ ಫ್ರಮ್ ಹೋಮ್ ಮಾಡಬೇಕು, ಹಂಗೆ ಹಂಗೆ ತುಂಬ ಜನ ಡಿ ಎಮ್ ಮಾಡ್ತಿರ್ತಾರೆ. ಸೊ ಮನಿ ಅರ್ನಿಂಗ್ ಆ್ಯಪ್ಸ್ ಇರ್ತವೆ ತುಂಬ ಅಪ್ಲಿಕೇಶನ್ಗಳು, ಅದರಲ್ಲಿ ಕೂಡ ನೀವು ರೆಫರ್ ಆ್ಯಂಡ್ ಅರ್ನ್ ಮಾಡಿದ್ರೆ ಮಾತ್ರ ನಿಮಗೆ ದುಡ್ಡು ಕೊಡೋದು, ಇಲ್ಲಾಂದರೆ ಸುಮ್ಮನೆ ಯಾವನ್ನು ದುಡ್ಡು ಕೊಡೋಲ್ಲ. ಆ್ಯಂಡ್ ಅಗೇನ್ ಇದಿಷ್ಟು ಇವತ್ತಿನ ವೀಡಿಯೋಗೆ, ಸೊ ನಿಮಗೆ ಸ್ವಲ್ಪ ಐಡಿಯಾ ಬಂದೇ ಇರುತ್ತೆ ಅನಿಸುತ್ತೆ. ಸೊ ನಾನು ಹೇಳೋದಿಷ್ಟೇ, ಬಿಸ್ಗುರುಕಲ್ನ ಬೆಳೆಸೋ ಬದಲು ನೀವೇ ಒಂದು ಕಂಪ್ನಿನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೀವೇ ಬೆಳೆಸಿರಿ. ಯಾಕೆ ಬಿಸ್ಗುರುಕಲ್ನ ಬೆಳೆಸ್ತೀರಾ
ಅವನಲ್ಲಿ ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಕಮಿಷನ್ ನೋಡಿದಿಲ್ಲ, ಕೋಟಿನ 1,000 ಕೋಟಿನ ಲಕ್ಷ ಕೋಟಿ ದುಡಿದಿರ, ನಾನು ಎಷ್ಟು ದುಡಿದಿರ ಗೊತ್ತಿಲ್ಲ. ಅವ್ನು ಮೋಸ್ಟ್ಲಿ ಬೇರೆ ಯಾವುದೋ ದೇಶದಿಂದ ಕೂತ್ಕೊಂಡು ಆಪ್ರೇಟ್ ಮಾಡ್ತಿರ್ತಾರೆ ಆರಾಮಾಗಿ. ಇಂಡಿಯಾಲ್ಲಿ ಅವನ್ನ ಇಡಿಯಕ್ಕೆ ಹೋದ್ರೇನೋ ಸ್ವಿಟ್ಸರ್ಲ್ಯಾಂಡಲ್ಲ ಬ್ಯಾಂಕಲ್ಲಿ ಹಾಕಿ ದುಡ್ಡು ಹಾಕಿ ಎಸ್ಕೇಪ್ ಹಾಕಿರ್ತಾನೆ. ಸೊ ಇದಕ್ಕೆಲ್ಲ ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವೀಡಿಯೋ ಎಂಡ್ ಮಾಡ್ತೀನಿ. ಓಕೆ ಬಾಯ್.